ನವೆಂಬರ್ 26 ಅಂದರೆ ಸಂವಿಧಾನ ಸಮರ್ಪಣಾ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 26 ಈ ದೇಶಕ್ಕೆ, ಈ ದೇಶನ ಸರಿದಾರಿಯಲ್ಲಿ ತಂದು ಎಲ್ಲೆಲ್ಲಿ ಅಂಕುಡೊಂಕುಗಳಿದೆ ಆ ನೆಟ್ಟು ಬೋಲ್ಟ್ಗಳನ್ನೆಲ್ಲ ಟೈಟ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಏನೇನು ಪ್ರತಿಯೊಬ್ಬ ಮನುಷ್ಯನಿಗೂ ಈ ದೇಶದ ಕಟ್ಟಕಡೆ ವ್ಯಕ್ತಿಗೂ ಸಹ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಒಂದು ಸಂವಿಧಾನದ ಭಿಕ್ಷೆ ಅಂತ ತಿಳ್ಕೋಬೇಕು. ಇವತ್ತು ನರೇಂದ್ರ ಮೋದಿ ಅಲ್ಲ, ಯಡಿಯೂರಪ್ಪನಲ್ಲ, ಅವರಪ್ಪನ ಸರ್ಕಾರ ಬಂದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ಇವತ್ತು ಅವರು ಕೆಲಸ ಮಾಡಬೇಕಂತ ಎಲ್ಲರೂ ತಿಳ್ಕೋಬೇಕು. ಇದನ್ನು ಅರ್ಥಕೊಂಡು ಯಾರ್ಯಾರು ಮೀಸಲಾತಿಗಳಿಂದ ಆಯ್ಕೆ ಆಗಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿನೂ ಜನಪ್ರತಿನಿಧಿನೂ ಸಹ ಇವತ್ತು ಈ ದೇಶದ ಪ್ರತಿಯೊಬ್ಬ ನಾಗರಿಕನೂ ಸಹ ಇವತ್ತು ನವೆಂಬರ್ ಇಲ್ಲ ಇಡೀ ಎಷ್ಟು ನಮ್ಮ ಇಡೀ ಪ್ರಪಂಚದಲ್ಲಿ ಎಷ್ಟು ದೇಶಗಳಿದ್ದಾವೋ ಎಲ್ಲ ದೇಶಗಳ ಸಂವಿಧಾನವನ್ನು ಓದಿ ಅರಿತು ಇವತ್ತಿನ ದಿನ ಇರ್ತಕ್ಕಂಥ ಮಕ್ಕಳಿಗೆ ಸ್ಕೂಲಲ್ಲಿ ಕೊಡೋ ಬುಕ್ಗಳನ್ನ ಓದಲಿಕ್ಕೆ ಭಾರಿ ಕಷ್ಟಪಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೀದಿ ದೀಪಗಳಲ್ಲಿ ಕೂತ್ಕೊಂಡು ಸ್ಕೂಲ್ಗಳಲ್ಲಿ ಸೇರಿಸ್ತಾ ಇರಲಿಲ್ಲ, ದೇವಸ್ಥಾನಗಳಿಗೆ ಪ್ರವೇಶ ಕೊಡ್ತಾ ಇರಲಿಲ್ಲ, ಕೆರೆ ಕುಂಟಿಗಳಲ್ಲಿ ನೀರು ಎತ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ಸರ್ವಣೀಯರು. ಇದನ್ನೆಲ್ಲ ಅರಿತು ಯಾವ್ಯಾವ ದೇಶದಲ್ಲಿ ಯಾವ ರೀತಿ ಇದಕ್ಕೆ ಸ್ಪಂದಿಸಿ ಹಲವಾರು ವರ್ಷಗಳ ಹೋರಾಟದ ಪ್ರತಿಫಲ ಕೇಂದ್ರ ಸರ್ಕಾರ ಇವತ್ತಿನ ದಿನ ನವೆಂಬರ್ 26 ಸಂವಿಧಾನ ದಿನ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದೆ, ಅದನ್ನು ನಾವು ಸ್ವಾಗತಾರ್ಥ ಸ್ವಾಗತಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ ಮಾತ್ರ.